ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ನಾವೀಗಾಗಲೇ 2022ರ ಕೊನೆಯ ಅಂಚಲ್ಲಿ ನಿಂತಿದ್ದೀವಿ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಹೊಸ ವರ್ಷ ಆರಂಭ ಆಗಲಿಕ್ಕೆ. ಹೊಸ ವರ್ಷ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಒಂದ್ಸತಿ ಹಳೆಯದನ್ನು ಮೆಲ್ಕು ಹಾಕೋಣ. ಸೊ ಈ 2022ರಲ್ಲಿ ನಾವೆಲ್ಲರೂ ಒಂದು ಹೊಸ ಪಾಠ ಕಲ್ತಿದ್ದೀವಿ, ಹೊಸ ಜೀವನ ಆರಂಭ ಮಾಡಿದ್ವಿ. 2021ರಲ್ಲಿ ಹೋಲಿಸ್ಕೊಂಡ್ರೆ 2022 ಸಾಕಷ್ಟು ನಾವು ಚೇತರಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಹಾಗೆ 2023 ಬರುವಂಥ ಈ 2023ರಲ್ಲೂ ಕೂಡ ಈ ವರ್ಷಕ್ಕಿಂತಲೂ ಹೆಚ್ಚಿನ ಸಕ್ಸಸ್ತರಲ್ಲಿ, ಹಾಗೆ ನಾವು ಏನೇನೆಲ್ಲ ಮಾಡಬೇಕು ಅಥವಾ ಏನು ಮಾಡಿಲ್ಲ ಅದನ್ನು ನೆಕ್ಸ್ಟ್ ಇಯರಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಹಾಗೆ ಪ್ರತಿ ವರ್ಷ ನಾವು ಪ್ರತಿಯೊಂದು ಪ್ಲ್ಯಾನ್ ಮಾಡ್ಕೋತೀವಿ. ನಾನು ಈ ವರ್ಷ ಮಾಡಲಿಕ್ಕಾಗಲಿಲ್ಲ, ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ. ಆದರೆ ಅದರಲ್ಲಿ ಎಷ್ಟು ಸಕ್ಸಸ್ ಆಗ್ತೀವಿ ಅದು ಪ್ರತಿಯೊಬ್ಬರು ಪ್ಲ್ಯಾನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋದ್ರಿಂದ ಹಿಡಿದು ಮನೆ ಕಟ್ಟೋದ್ರಿಂದ ಹಿಡಿದು ಸೈಟ್ ತೊಗೊಳೋದ್ರಿಂದ ಹಿಡಿದು ಪ್ರತಿಯೊಂದೂ ನಾವು ಈ ವರ್ಷ ಇದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ಹೇಗಾದರೂ ಸರಿ ಅದನ್ನು ಆ ಗುರಿ ಮುಟ್ಟೋದಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡಬೇಕು. ಸೊ ಬರುವಂಥ 2023 ನಿಮ್ಮೆಲ್ಲರಿಗೂ ಕೂಡ ಹೊಸ ಯಶಸ್ಸನ್ನು ತರಲಿ ಅಂತ ನಾನು ಕೂಡ ಹರಿಸ್ತೀನಿ. ಕ್ಲೀನಿಂಗ್ ಅಂತನ್ನೋದು ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ರೀತಿಯಾಗಿ ಹೋಗಿದೆ. ಸೊ ಪ್ರತಿದಿನ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ನಾಳೆ ಅಷ್ಟೇ ಧೂಳಲ್ಲಿ ಕಲೆಕ್ಟ್ ಆಗಿರುತ್ತೆ. ಮನೆ ಮುಂದೆ ರೋಡ್ ಇದ್ಬಿಟ್ರಂತೂ ಅದೆಷ್ಟು ಸರ್ತಿ ವೆಹಿಕಲ್ ಓಡಾಡ್ತಿರುತ್ತೋ ಅಷ್ಟೇ ಧೂಳು ಮತ್ತೆ ನೆಕ್ಸ್ಟ್ ಡೇಗೆ ಅಷ್ಟೇ ಕಲೆಕ್ಟ್ ಆಗಿರುತ್ತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಜನ ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರಿ, ಆರ್ಗನೈಸೇಷನ್ ಬಗ್ಗೆ ಇರ್ಬೋದು, ಕ್ಲೀನಿಂಗ್ ಬಗ್ಗೆ ಇರ್ಬೋದು. ಆ ಥರ ಕಮೆಂಟ್ಸ್ ಓದಿದಾಗ ಮತ್ತಷ್ಟು ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಕೆಲವು ಕಮೆಂಟ್, ನಾನು ನಿಮಗೆ ಇದನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಕೆಲವು ಕಮೆಂಟ್ ಬಗ್ಗೆ ನಾನು ಹೇಳಬೇಕು ಅಂತ ಅನ್ಕೋತೀನಿ. ನಿಮ್ಮ ಲೈಫ್ ಒಂದು ರೀತಿ ರಾಯಲ್ ಲೈಫ್, ಒಂದು ಫಾರಿನ್ ಕಂಟ್ರಿ ಲೈಫ್ ಥರ ಇರುತ್ತೆ ಅಂತ ಹೇಳ್ತೀರಾ. ನನ್ನ ಲೈಫ್ ಸ್ಟೈಲ್ ನಿಮಗೆ ನೋಡಲಿಕ್ಕೆ ಖುಷಿ ಕೊಡ್ತಾ ಇದೆ ಅಂತಂದರೆ ನಾನು ನಿಮಗೆ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ಥರದ ಕಮೆಂಟ್ ನಾನು ನೋಡಿದಾಗ ಖಂಡಿತ ನಾನು ನಿಜಕ್ಕೂ ಹೌದಾ ಅಂತ ಅನಿಸುತ್ತೆ. ಸೊ ನಾವೆಲ್ಲರೂ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಿದ್ದೀವಿ, ಅದು ಹೇಗೆ ಅದು ರಾಯಲ್ ಆಗಿ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ. ಆದರೂ ಕೂಡ ಕೆಲವು ಕಮೆಂಟ್ ನಾನು ಆ ಥರ ಬಂದಾಗ ಕೆಲವಕ್ಕೆ ನನ್ನ ರಿಯಾಲಿಟಿ ಏನು ಅಂತ ನಾನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಅನಿಸುತ್ತೆ. ನಾನು ಕೂಡ ತುಂಬ ತೀರಾ ಕಡು ಬಡತನದಿಂದ ಬಂದಿರೋಳು, ಬರ್ತಾ ಇರೋಳು, ಇವಾಗಲೂ ಕೂಡ ನಾವಿನ್ನು ಕಲಿತಾ ಇದ್ದೀವಿ. ಹಾಗೆ ಮತ್ತಷ್ಟು ಇನ್ನೂ ನಾವು ಏನು ಸಕ್ಸಸ್ ಕಾಣೋದು ಕೂಡ ಬಾಕಿ ಇದೆ. ಒಂದೊಂದು ಹೆಜ್ಜೆಗೂ ನಾವು ಮೇಲೆ ಏರುವಾಗ ಒಂದೊಂದು ಪಾಠಗಳನ್ನು ಕಲ್ತಿರ್ತೀವಿ. ನಾನು ಗುಡ್ಸಲಿಂದ ಲೈಫ್ ನಮ್ಮದು ಶುರುವಾಗಿರೋದು, ಈಗ ಲಿಫ್ಟ್ ಮನೆವರೆಗೂ ಬಂದು ನಿಂತಿದೆ ಅಂತಂದರೆ ಅದರಲ್ಲೂ ನಾವು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿರ್ತೀವಿ. ಲಾಸ್ ಕೂಡ ಆಗಿರುತ್ತೆ, ಹಾಗೆ ಫೇಲ್ಯೂರ್ ಕೂಡ ಆಗಿರುತ್ತೆ. ಅದರಿಂದ ಏನು ಎನ್ಕರೇಜ್ ಪಟ್ಕೊಂಡು ಮತ್ತೆ ನಾವು ಮೇಲೆ ಹತ್ತೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಆದರೆ ನೋಡೋರ ಕಣ್ಣಿಗೆ ನಮಗಿದು ರಾಯಲ್ ಲೈಫ್ ಅನಿಸ್ಬೋದು ಅಥವಾ ಶ್ರೀಮಂತರ ಥರ ಕಾಣಿಸ್ಬೋದು. ಆದರೆ ಒಳಗೆ ನಮ್ಮ ಒಳಗಿರುವಂಥ ನೋವಾಗಲಿ ಅಥವಾ ನಮ್ಮ ಒಳಗಿರುವಂಥ ಕಷ್ಟ ಯಾರಿಗೂ ಕಾಣಿಸಲ್ಲ. ಯೂಟ್ಯೂಬ್ ಅಂತನ್ನೋದು ನಾನು ಒಬ್ರಿಗೆ ಒಂದು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಬೇಕೇ ಹೊರತು ನಮ್ಮಲ್ಲಿರೋಂಥ ನೋವನ್ನು ಸ್ಪ್ರೆಡ್ ಮಾಡೋದ್ರಿಂದ ನಿಮ್ಮಲ್ಲೇ ಒಂದು ನೋವು ಇಟ್ಕೊಂಡು ನಮ್ಮ ವೀಡಿಯೋ ನೋಡುವಂಥ ಟೈಮಲ್ಲಿ ನಾನು ನನ್ನ ಕಷ್ಟನ ಹೇಳ್ಕೊತಾ ಬಂದರೆ ನಿಮ್ಗೆ ಅದು ಬೋರಿಂಗ್ ಅನಿಸುತ್ತೆ. ಅಯ್ಯೋ, ನಮ್ಮಲ್ಲಿ ನಮ್ಮ ಲೈಫಲ್ಲಿ ನಡೀತಿರೋದೆ ತಾನೇ ಇವ್ರ ಲೈಫಲ್ಲೂ ಅಂತ ಅನಿಸುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ನಮ್ಮ ಬೇಡವಾದ ವಿಷಯಗಳನ್ನು ನಮ್ಮೊಳಗೆ ಮುಚ್ಚಿಟ್ಕೊಂಡು ಏನು ಒಳ್ಳೆಯದನ್ನು ನಿಮಗೆ ತಲುಪಿಸ್ಬೇಕೋ ಅದನ್ನು ನಾನು ತಲುಪಿಸೋವಂಥ ಪ್ರಯತ್ನ ಮಾಡ್ತಿರ್ತೀನಿ. ಹಾಗೆ ತೋರಿಸುವಂಥ ರೀತಿಯಲ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟೇಷನ್ ನಾನು ಕೊಡಬೇಕು ಅಂತನೋ ಒಂದು ಉದ್ದೇಶದಿಂದ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನಾನು ಹಾಕ್ತಾ ಇರ್ತೀನಿ. ಅದು ನಿಮಗೆ ರಾಯಲ್ ಲೈಫ್ ಥರ ಕಾಣಿಸುತ್ತೆ, ಹಾಗೆ ಫಾರಿನ್ ಲೈಫ್ ಥರ ಕಾಣಿಸುತ್ತೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ. ಯಾರೇ ಏನೇ ಕಮೆಂಟ್ ಮಾಡಿರೋ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ಹಾಗೆ ನನ್ನ ಲೈಫ್ ಬಗ್ಗೆ ನಿಮಗೂ ಏನಾದರೂ ಇನ್ನೂ ತಿಳ್ಕೋಬೇಕು ಅಂತನೋ ಒಂದು ಆಸಕ್ತಿ ಇದ್ದರೆ ಆದಷ್ಟು ಬೇಗ ಒಂದು Q&A ಮಾಡಬೇಕು ಅಂತನೋ ಒಂದು ಪ್ಲ್ಯಾನ್ ಇದೆ. ಹೊಸ ವರ್ಷ ಆರಂಭ ಆಗೋದಕ್ಕೂ ಮುಂಚೆ ಒಂದು Q&A ಮಾಡೋಣ. ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಕಿಚನ್ ಒಂದು ಕ್ಲೀನಾಗಿದ್ದರೆ ಅದೆಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ. ಏನಾದ್ರು ಹೊಸದಾಗಿ ಕುಕಿಂಗ್ ಮಾಡಬೇಕು ಅಂತ ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇದು ಮೇಕ್ ಆ್ಯಂಡ್ ಸ್ಟೋರ್ ರೆಸಿಪಿ, ಮಾಡಿಟ್ಕೊಂಡು ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀವು ತಿನ್ಬೋದು. ಹಾಗೆ ಒಂದು ಹೆಲ್ದಿ ರೆಸಿಪಿ, ಬನ್ನಿ ನೋಡ್ಕೊಂಬರೋಣ. ಇದೊಂದು ಪ್ರೋಟೀನ್ ಲಡ್ಡುಗೋಸ್ಕರ ನಾನು ಇಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಸಾಕು, ನಮಗೆ ಸಾಕಷ್ಟು ಲಡ್ಡು ಇದರಿಂದ ಮಾಡ್ಕೋಬೋದು. ದ್ರಾಕ್ಷಿ ಇದೆ, ಗೋಡಂಬಿ ಇದೆ, ಬಾದಾಮಿ ಇದೆ, ಖರ್ಜೂರಿದೆ, ಅಂಜೀರಿದೆ, ಹಾಗೆ ಸ್ವಲ್ಪ ಗಸಗಸೆ ಎಳ್ಳು ತೊಗೊಂಡಿದ್ದೀನಿ.
ಸೊ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಇವತ್ತು ಸಕ್ಕರೆ ಬೆಲ್ಲ ಏನೂ ಉಪಯೋಗಿಸ್ತಾ ಇಲ್ಲ, ಇದ್ರ ಬದಲಾಗಿ ನಮಗೆ ಡ್ರೈ ಫ್ರೂಟ್ಸಲ್ಲೂ ಒಂದು ಸ್ವೀಟ್ನೆಸ್ ಇರುತ್ತೆ. ಹಾಗೆ ನಾನು ಉಪಯೋಗಿಸ್ತಿರುವಂಥ ಪೀನಟ್ ಬಟರಲ್ಲೂ ಕೂಡ ಬೆಲ್ಲದ ಒಂದು ಟೇಸ್ಟ್ ಇರೋದ್ರ ಜೊತೆಗೆ ಒಂದು ಕ್ರಂಚಿ ಕಡಲೆಬೀಜದ ತುಂಡುಗಳು ಕೂಡ ಇದರಲ್ಲಿದೆ, ಅದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕ್ರಂಚಿನೆಸ್ಗೋಸ್ಕರ ಈ ಪಫ್ಡ್ ರೈಸ್ ಕೇಕ್ ಅಥವಾ ಕಡಲೆಪುರಿಯ ಕೇಕ್ನ ಉಪಯೋಗಿಸ್ಕೋತಾ ಇದ್ದೀನಿ. ಇದು ಕೂಡ ಬ್ರೌನ್ ರೈಸ್ ಪಫ್ಡ್ ರೈಸ್ ಕೇಕ್ ಆಗಿರೋದ್ರಿಂದ ಕ್ರಂಚಿನೆಸ್ ಇರುತ್ತೆ. ಸೊ ಲಡ್ಡು ಮಾಡೋದಕ್ಕೆ ಇದಿಷ್ಟು ನಮಗೆ ಸಾಕು. ಇದರಿಂದ ನಾವಿವತ್ತು ಒಂದು ಹೆಲ್ದಿ ಲಡ್ಡು ಅಥವಾ ಪ್ರೋಟೀನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಲಡ್ಡು ಮಾಡೋದಕ್ಕೆ ಮೊದಲನೇದಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೋಬೇಕು. ಬಾಣಲೆ ಬೀಸಿಗೆ ಇಟ್ಕೊಂಡು ಮೊದಲು ಗೋಡಂಬಿ ಹಾಕ್ಕೊಂಡಿದ್ದೀನಿ, ಎಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾದಾಮಿ ಇದೆ, ಹಾಗೆ ದ್ರಾಕ್ಷಿ ಇದೆ. ದ್ರಾಕ್ಷಿ ನಾನು ಕಟ್ ಮಾಡಿಲ್ಲ. ಇದ್ರ ಜೊತೆಗೆ ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಚಳಿಗಾಲದಲ್ಲಿ ಬಿಳಿ ಎಳ್ಳನ್ನು ಉಪಯೋಗಿಸ್ಬೇಕು, ಯಾಕಂದರೆ ಇದರಲ್ಲಿ ಜಿಡ್ಡಿನಂಶ ಇರುತ್ತೆ, ಸ್ಕಿನ್ಗೂ ಕೂಡ ಒಳ್ಳೆಯದು. ಇದೆಲ್ಲ ಲೈಟಾಗಿ ಕ್ರಂಚಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಂ ಹೀಟಲ್ಲಿ 2-3 ನಿಮಿಷ ಹುರ್ಕೊಂಡು ಒಂದು ಸಪ್ರೇಟ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಮೊದಲು ಹುರ್ಕೊಂಡ ನಂತರ ನಾವು ಉಳಿದಿರುವಂಥ ಏನು ಖರ್ಜೂರ ಮತ್ತು ಅಂಜೀರನ್ನ ಹುರ್ಕೋಬೇಕು. ಅಂಜೀರ್ ಮತ್ತು ಖರ್ಜೂರ ಹುರಿಯುವಂಥ ಟೈಮಲ್ಲಿ 1 ಟೀಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಏನು ಮೆತ್ತಗಾಗಬೇಕು, ಮೆತ್ತಗಾಗೋದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಣ. ಸುಮಾರು ಒಂದು 3/4 ಕಪ್ಪಷ್ಟು ಏನು ಖರ್ಜೂರ ಇದೆ, ಒಂದು 3/4 ಕಪ್ಪಷ್ಟು ಅಂಜೀರ್ ಇದೆ. ಇದೆಲ್ಲ ಹೀಗೆ ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ಮೊದಲೇ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೊಳ್ಳೋಣ. ಇದು ಇನ್ನೊಂದು 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಪೀನಟ್ ಬಟರ್ ಹಾಕೋಬೇಕು. ಇದರಲ್ಲಿ ಪೀನಟ್ ಬಟರ್ ಏನಂದರೆ ಅಲ್ಲಲ್ಲಿ ನಮಗೆ ಕ್ರಂಚಿಯಾಗಿ ಕಡಲೆ ಬೀಜ ಕೂಡ ಸಿಗುತ್ತೆ. ಸೊ ಈ ಪೀನಟ್ ಬಟರ್ ನಾನು ಉಪಯೋಗಿಸಿರೋ ಕಾರಣ ಏನಂದರೆ ಇದರಲ್ಲಿ ಬೆಲ್ಲ ಕೂಡ ಇದೆ, ಸ್ವೀಟ್ನೆಸ್ ಇರೋದ್ರ ಜೊತೆಗೆ ನಟ್ಟಿ ಟೇಸ್ಟ್ ಇರೋದ್ರ ಜೊತೆಗೆ ಒಂದು ಬಟರ್ ಥರನೇ ನಮಗಿದು. ಸೊ ಒಂದು ಹೆಲ್ದಿ ಆಪ್ಷನಲ್ಲಿ ನಾವು ಪೀನಟ್ ಬಟರ್ನ ನಾವು ಈ ಥರ ಲಡ್ಡು ಮಾಡೋದಕ್ಕೂ ಉಪಯೋಗಿಸ್ಕೋಬೋದು. ಇದು ಬೈಂಡಿಂಗ್ ಥರ ಕೂಡ ಕೆಲಸ ಮಾಡುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ. 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡ ನಂತರ ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಂಡಿದ್ದೀನಿ. ಕಡಲೆ ಬೀಜ ಕೂಡ ನಮ್ಗೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ನಮ್ಗೆ ಇದಕ್ಕೆ ನಟ್ಸ್ ಬೇಕು, ಇದು ಏನು ಕಡಲೆ ಬೀಜ ಬೇಕು ಅಂದ್ರೂ ಕೂಡ ನಾವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದರಲ್ಲೇ ಇದೆ. ಇದೊಂದು ಹೈ ಪ್ರೋಟೀನ್ ಪೀನಟ್ ಬಟರ್, ಜೊತೆಗೆ ಇದ್ರಲ್ಲಿ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ. ನೋ ಟ್ರಾನ್ಸ್ಫ್ಯಾಟ್, ಇದರಲ್ಲಿ ಯಾವುದೇ ಫ್ಯಾಟ್ ಇಲ್ಲ. ಜೊತೆಗೆ ನೋ ಸಾಲ್ಟ್, ಹಾಗೆ ಗುಡ್ನೆಸ್ ಆಫ್ ಜಾಗರಿ, ಬೆಲ್ಲದ ಟೇಸ್ಟ್ ಇರುತ್ತೆ. ಹಾಗೆ ರಿಚ್ ಇನ್ ಮ್ಯಾಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ ಅಂಡ್ ಜಿಂಕ್. ವರ್ಕೌಟ್ ಮಾಡುವಂಥವ್ರು ಅಥವಾ ಹೇಳ್ತಾರೆ ಜಿಮ್ಗೆ ಹೋಗುವಂಥವ್ರಿಗೂ ಕೂಡ ಇದು ಬೆಸ್ಟ್. ಬೇರೆ ಪೀನಟ್ ಬಟರ್ಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಹೈಡ್ರೋಜನೇಟೆಡ್ ಏನು ಆಯಿಲ್ ಅಂತನ್ನೋದು ಇರಲ್ಲ. ಹಾಗೆ ಬೆಸ್ಟ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕಿರ್ತಾರೆ. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬಾ ಒಳ್ಳೆಯದಿದು. ಸೊ ಇದರಲ್ಲಿ ಬೆಲ್ಲ ಕಡಲೆ ಬೀಜ ಎರಡೂ ಇರೋದ್ರಿಂದ ಈ ಪೀನಟ್ ಬಟರ್ ನಾವು ಹಾಲ್ಗೆ ಹಾಕೊಂಡು ಕುಡಿಬೋದು, ಬ್ರೆಡ್ಗೆ ಹಾಕೋಬೋದು, ಚಪಾತಿಗೆ ಹಾಕೋಬೋದು. ಹಾಗೆ ನಾನು ಇವಾಗ ತೋರಿಸ್ತಿರೋಂಥ ಈ ಥರ ಲಡ್ಡುಗೂ ಕೂಡ ನೀವು ಒಂದು ಬೈಂಡಿಂಗ್ ಥರ ಕೆಲಸ ಮಾಡೋಕ್ಕೆ ಹಾಕೋಬೋದು. ಇದ್ರ ಜೊತೆಗೆ ನಾನು ಬ್ರೌನ್ ರೈಸ್ ಕೇಕ್ನ ಕೂಡ ಉಪಯೋಗಿಸಿದ್ದೀನಿ. ನೋಡಿ, ರೀತಿ ಕಡಲೆಪುರಿಯಿಂದ ಮಾಡಿರುವಂಥ ಪಫ್ ರೈಸ್ ಕೇಕ್ ಕ್ರಂಚಿಯಾಗಿ ಕೂಡ ಇದೆ. ಇದನ್ನು ಹೀಗೇ ಕೈಯಲ್ಲಿ ಕ್ರಂಬಲ್ ಮಾಡಿ ಹಾಕ್ತಿದ್ದೀನಿ. ನಮ್ಗೆ ಅಲ್ಲಲ್ಲಿ ಬಾಯಿಗೂ ಕೂಡ ಇದು ಸಿಗುತ್ತೆ ಕಡಲೆಪುರಿದು, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕಡಲೆಪುರಿ ಉಂಡೆ ಥರ ಕೂಡ ಬೇಕಾದ್ರೆ ನೀವು ಮಾಡ್ಕೋಬೋದು. ಬೈಂಡಿಂಗ್ಗೋಸ್ಕರ ಸುಮಾರೊಂದು 2 ಟೇಬಲ್ ಸ್ಪೂನಷ್ಟು ಪಿಂಟೋಲಾ ಪೀನಟ್ ಬಟರ್ ಹಾಕ್ತಾ ಇದ್ದೀನಿ. ಇದು ಕಲಿಸ್ಕೊಳಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಣ. ಸುಮಾರು 2 ಟೇಬಲ್ ಸ್ಪೂನಷ್ಟು ಪೀನಟ್ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲೇ 2 ಸ್ಪೂನಷ್ಟು ಗಸಗಸೆ ಹಾಕಿದ್ದೆ, ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೈಂಡಿಂಗ್ ಆಗಿದೆ ಅಂತ ಗೊತ್ತಾದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಇದು ಕೈಗೆ ಮುಟ್ಟೋಷ್ಟು ಬಿಸಿ ಇದೆ ಅಂತನ್ನುವಾಗಲೇ ಬೇಗ ಬೇಗ ಇದನ್ನು ಉಂಡೆಗಳನ್ನು ಕಟ್ಕೋಬೇಕು. ಈ ರೀತಿ ಮಾಡುವಂಥ ಲಡ್ಡು ಮಕ್ಕಳಿಗೆ ತುಂಬಾ ಒಳ್ಳೆಯದು, ಯಾಕಂದರೆ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಇರೋದ್ರಿಂದ. ಹಾಗೆ ನಾವು ಇವತ್ತು ಬಳಸಿರೋಂಥ ಈ ಪೀನಟ್ ಬಟರ್ ಕೂಡ ಒಂದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಆರೋಗ್ಯದಾಯಕವಾಗಿರೋಂಥ ಲಡ್ಡು ಅಂತಲೇ ಹೇಳ್ಬೋದು. ಪ್ರತಿದಿನ ಒಂದು ಲಡ್ಡು ತಿನ್ನೋದ್ರಿಂದ ಹೆಚ್ಚಿನ ಪ್ರೋಟೀನ್ ಕೂಡ ಸಿಗುತ್ತೆ, ಹಾಗೆ ಎನರ್ಜಿ ಕೂಡ ಸಿಗುತ್ತೆ. ಹಾಗೆ ನಾನಿವತ್ತು ಉಪಯೋಗಿಸಿರುವಂಥ ಆರ್ಗ್ಯಾನಿಕ್ ಪಿಂಟೋಲಾ ಪೀನಟ್ ಬಟರ್ ಹಾಗೆ ಪಫ್ ರೈಸ್ ಕೇಕ್ ನಿಮ್ಗೇನಾದ್ರೂ ತರಿಸ್ಕೋಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಖಂಡಿತ ಇದೇ ರೀತಿ ನೀವು ಕೂಡ ಡ್ರೈ ಫ್ರೂಟ್ಸ್ ಲಡ್ಡು ಒಂದ್ಸತಿ ಟ್ರೈ ಮಾಡಿ. ಬಟ್ಟೆ ಮಾಡ್ಸೋಕ್ಕೆ ತುಂಬ ಇದೆ, ತುಂಬ ಬಟ್ಟೆಗಳಿದೆ ಮಾಡ್ಸೋಕ್ಕೆ. ಹಾಗೆ ಐರನಿಂಗ್ ಬೋರ್ಡ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ. 3rd ಫ್ಲೋರಲ್ಲಿ ಇರುವಂಥ ಈ ರೂಮ್ ಮಾತ್ರ ನಾನು ಸ್ವಲ್ಪ ಖಾಲಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಯಾರು ಬಂದಾಗ ಮಲ್ಕೊಳ್ಳೋಕ್ಕೂ ಆಗುತ್ತೆ, ಜೊತೆಗೆ ನಂದು ಏನಾದರೂ ಪರ್ಸ್ನಲ್ ಕೆಲಸ ಅಂದರೆ ಯೂಟ್ಯೂಬ್ಗೆ ರಿಲೇಟೆಡ್ ಕೆಲಸ ಏನಿದೆ, ಯೂಟ್ಯೂಬ್ ಕೆಲಸ ಮಾಡೋಕ್ಕೆ ಅಂತ, ಎಡಿಟಿಂಗ್ ಇರ್ಬೋದು, ವಾಯ್ಸ್ ಓವರ್ ಇರ್ಬೋದು, ಅಂಥದ್ದು ಮಾತ್ರ ಈ ರೂಮ್ನ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಇತ್ತೀಚೆಗಂತೂ ಅದು ಎಷ್ಟು ಶಬ್ದ ಬರುತ್ತೆ ವೆಹಿಕಲ್ಸ್ ಅಂತಂದರೆ, ಅದೆಷ್ಟೊಂದು ಸರ್ತಿ ನಾನು ಡಿಲೀಟ್ ಮಾಡಬೇಕಾಗತ್ತೆ. ಸೊ ಸುಮಾರು ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ಒಂದೊಂದ್ಸತಿ ತುಂಬ ಕೋಪ ಬಂದ್ಬಿಡುತ್ತೆ ನನಗೆ, ವಿಡಿಯೋ ಮಾಡೋಕೆ ಕೂತ್ಕೋತೀನಿ ಅಥವಾ ಏನೋ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಅಥವಾ ವಾಯ್ಸ್ ಓವರ್ ಮಾಡೋಕೆ ಕೂತ್ಕೋತೀನಿ ತುಂಬ ಡಿಸ್ಟರ್ಬೆನ್ಸ್ ವೆಹಿಕಲ್ಗಳದು. ಹಾಗಾಗಿ ವಿಡಿಯೋ ಮೇಕಿಂಗ್ ಎಲ್ಲ ಕೆಳಗಡೆ ಮುಗಿಸ್ಕೊಂಡು ಬಂದು ಈ ರೂಮಲ್ಲಿ ವಾಯ್ಸ್ ಓವರ್ ಮಾಡೋದಾಗಲಿ ಅಥವಾ ಏನು ಹೇಳ್ತಾರೆ
ಎಡಿಟಿಂಗ್ ಮಾಡೋದಾಗಲಿ ಇಂಥದ್ದೆಲ್ಲ ಕಾಮ್ ಆಗಿರುತ್ತೆ. ಈ ರೂಮಲ್ಲಿಂದ ಈ ರೂಮಿಗೆ ಬರ್ತೀನಿ. ಹಾಗೆ ಬಟ್ಟೆ ಮಾಡ್ಸೋಕ್ಕೆ ಮೇಲ್ಗಡೆ ಟೆರೆಸಿಂದ ತೊಗೊಂಬಂದು ಬಟ್ಟೆ ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ, ಇಲ್ಲೇ ಮಾಡಿಸಿ ಕೆಲವು ಐರನ್ ಮಾಡೋವಂಥದ್ದನ್ನೆಲ್ಲ ಇಲ್ಲೇ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಸೊ ಸದ್ಯಕ್ಕೆ ಇವಾಗ ನನಗೆ ಬಟ್ಟೆ ಮಾಡ್ಸೋಕ್ಕೆ, ಬಟ್ಟೆ ಐರನ್ ಮಾಡೋಕ್ಕೆ ಅಥವಾ ನನ್ನ ಯೂಟ್ಯೂಬ್ ಕೆಲಸ ಮಾಡೋಕ್ಕೆ ಮಾತ್ರ ಈ ಫ್ಲೋರ್ ಇದೆ. ತುಂಬ ಜನಕ್ಕೆ ಮಧ್ಯಾಹ್ನದ ಹೊತ್ತು ಮಲ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ. ಈಗ ಊಟ ಆದಮೇಲೆ ಸ್ವಲ್ಪ ಹೊತ್ತು ಲೇಟ್ ಓವರ್ ಮಾಡಬೇಕು, ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನಿದ್ದೆ ಮಾಡಿದ್ರೆ ಅವರು ಆ್ಯಕ್ಟಿವಿಟಿ ಅವ್ರು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅನ್ಕೋತಾರೆ. ನನಗೆ ನಿದ್ದೆ ಬರಲ್ಲ, ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ರೆ ಮತ್ತೆ ರಾತ್ರಿ ನಂಗೆ ನಿದ್ದೆ ಬರಲ್ಲ ಅಂತ ಅನ್ನೋಕ್ಕೋಸ್ಕರ ಮಲ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಮಧ್ಯಾಹ್ನದಲ್ಲಿ ಈ ಥರದ್ದು ಏನಾದರೂ ಕೆಲಸಗಳು ಮಾಡ್ತಿರ್ತೀನಿ. ಟಿ ವಿ ನೋಡೋದು ಮಾತ್ರ ಸಾಯಂಕಾಲ ಮಾತ್ರ, ಸಂಜೆ ಹೊತ್ತು ಇದು 5:30-6 ಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಬಿಟ್ಟರೆ ಇಷ್ಟೊತ್ತಲ್ಲಿ ಟಿ ವಿ ನೋಡೋಕ್ಕೂ ಹೋಗಲ್ಲ. ಸೊ ಇದು ನನ್ನ ಎವ್ರಿಡೇ ರುಟೀನ್. ಇದೊಂದು ಲಂಚ್ ಕಾಂಬೋ ರೆಸಿಪಿ ನೋಡ್ಕೊಂಬರೋಣ. ಮೊದಲದಾಗಿ ಇಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ನಾನು ಒಂದು 2 ಗಂಟೆ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ. ನೆನೆಸಿರುವಂಥ ಕಡಲೆಬೇಳೆನ ನೀರು ತೆಗೆದುಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಬೇಳೆ ಬೇಯಿಸುವಾಗಲೇ ಅಂದರೆ ಕಡಲೆಬೇಳೆ ಬೇಯಿಸುವಾಗಲೇ ಇದ್ರ ಜೊತೆಗೇ 1 ಈರುಳ್ಳಿ, 1 ಟೊಮೆಟೊ, 2 ಮೆಣಸಿನಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದ್ದೀನಿ. 1/2 ಸ್ಪೂನಷ್ಟು ಅರಶಿನ, ಹಾಗೆ 1-2 ಚಿಟಿಕೆಯಷ್ಟು ಹಿಂಗೆ ಹಾಕೋಣ. ಕಡಲೆಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತನವ್ರಿಗೆ ಈ ಥರ ಹಿಂಗೆ ಹಾಕಿ ಬೇಯಿಸಿ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಹಾಗಾಗಿ ಹಿಂಗ್ದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಇದು ಮುಳುಗೋಷ್ಟು ನೀರು ಹಾಕಿ 2 ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ಬೇಳೆ ಬೇಯಿಸುವಾಗ ಅಥವಾ ಅನ್ನ ಮಾಡುವಾಗ ಕುಕ್ಕರ್ ಲಿಡ್ ಮೇಲ್ಗಡೆಯಿಂದ ಉಕ್ಕಿ ಬಂದುಬಿಡುತ್ತೆ. ಆ ರೀತಿ ಉಕ್ಕಿ ಬರಬಾರ್ದು ಅಂದರೆ ಲಿಡ್ ಒಳಗಡೆ ಭಾಗದಲ್ಲಿ ಇರುವಂಥ ಈ ಹೋಲ್ ಹತ್ರ 1-2 ಡ್ರಾಪ್ಷ್ಟು ಎಣ್ಣೆ ಹಾಕಿಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅನ್ನ ಅಥವಾ ಬೇಳೆ ಬೇಯಿಸುವಾಗ ಉಕ್ಕಿ ಬರಲ್ಲ. ಸೊ ಅಲ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. 2 ವಿಸಿಲ್ ಆದ ನಂತರ ಚೆನ್ನಾಗಿ ಬೇಳೆ ಕೂಡ ಬೆಂದಿರುತ್ತೆ. ನಾವು ಲಿಡ್ ಹಾಕಿರುವಾಗ ನೋಡಿ ಹೇಗಿತ್ತು, ಸ್ವಲ್ಪ ಕೂಡ ಮೇಲ್ಗಡೆ ಉಕ್ಕಿ ಬಂದಿಲ್ಲ. ಸೊ ಈ ರೀತಿ 2 ಡ್ರಾಪ್ಷ್ಟು ಎಣ್ಣೆ ಹಾಕೋದ್ರಿಂದ ಉಕ್ಕು ಬರೋದನ್ನು ತಡಿಬೋದು. ಆ ಥರ ಮತ್ತೆ ನೀವು ಇದನ್ನು ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಇಲ್ಲ, ನೀಟಾಗಿ ವೈಪ್ ಮಾಡಿ ಕೂಡ ಎತ್ತಿಟ್ಕೋಬೋದು. ಬೇಳೆ ನಾವು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದರಿಂದ ಬೇಗನೆ ಬೆಂದೋಗಿರುತ್ತೆ. ಇದ್ರ ಜೊತೆಗೆ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿರೋದು ಚೆನ್ನಾಗಿ ಬೆಂದಿರೋ ಕಾರಣ ಒಂದ್ಸತಿ ಮಸ್ಕೊಂಬಿಡೋಣ. ಈ ರೀತಿ ವಿಸ್ಕರಿಂದನೋ ಅಥವಾ ಮಂತಿಂದನೋ ಚೆನ್ನಾಗಿ ಒಂದ್ಸತಿ ಮಸ್ದುಬಿಟ್ಟು ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೋಬೋದು. ನೋಡಿ ಈ ರೀತಿ ನುಣ್ಣಗಾಗಿದೆ. ಕಡಲೆಬೇಳೆಯಿಂದ ಕೂಡ ತುಂಬ ರುಚಿಯಾಗಿರುವಂಥ ಒಂದು ದಾಲ್ ರೆಸಿಪಿ ಮಾಡ್ಕೋಬೋದು. ಇದು ಅನ್ನಕ್ಕೆ ಚಪಾತಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಒಂದು ಸಪ್ರೇಟ್ ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವಿವಾಗ ಒಗ್ಗರಣೆ ಮಾಡ್ಕೊಬೋಣ. ಒಗ್ಗರಣೆಗೋಸ್ಕರ ಒಂದು ಬಾಣಲಿ ಇಟ್ಕೊಂಡು ಬಾಣಲಿನಲ್ಲಿ ಫಸ್ಟು 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಳ್ಳಬೇಕು ಅಂತೇನಿಲ್ಲ, ತುಪ್ಪ ಹಾಕೋದ್ರಿಂದ ಆ ದಾಲಲ್ಲಿ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಎರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ 1 ಪೀಸಷ್ಟು ಚಕ್ಕೆ, 1 ಪಲಾವ್ ಎಲೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇದು ಸ್ವಲ್ಪ ಸಿಡಿಬೇಕು ಅಲ್ಲಿವರೆಗೂ. ನಾವು ಇದನ್ನು ಸ್ವಲ್ಪ ಎಣ್ಣೆನಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಇದಾದ ನಂತರ 1 ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಈ ಚಕ್ಕೆ ಮತ್ತು ಏನು ಪಲಾವ್ ಎಲೆ ಹಾಕಿರೋದೆ ಫ್ಲೇವರ್ ನಮಗಿದೆ ಒಗ್ಗರಣೆನಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸಿಂಪಲಾಗಿ ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ನಂದು 8-10 ಸ್ಲಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ನಾನು ಏನು ಗ್ರೇಟ್ ಮಾಡಿ ಹಾಕಿದ್ದೀನಿ, ತುರಿದ್ಬಿಟ್ಟು ಹಾಕಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಶುಂಠಿ ಹಾಕ್ಕೋಬೋದು. ನಮಗೆ ಬಾಯಿಗೆ ಸಿಗುತ್ತೆ ಅಲ್ಲಲ್ಲಿ ಇಷ್ಟ ಆಗಲ್ಲ ಅಂತನವರು ಈ ರೀತಿ ತುರಿದ್ಬಿಟ್ಟು ಹಾಕ್ಕೋಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟನ್ನು ನೀವು ಹಾಕ್ಕೋಬೋದು. ಸ್ವಲ್ಪ ಒಗ್ಗರಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋತಾ ಇದ್ದಂಗೆ ಒಳ್ಳೆ ಘಮ್ ಅಂತ ಫ್ಲೇವರ್ ಬರುತ್ತೆ. ಅದಾದ ನಂತರ ನಾವು ಇದಕ್ಕೆ ಖಾರಕ್ಕೋಸ್ಕರ 1 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ 1/2 ಸ್ಪೂನಷ್ಟು ಕಸೂರಿ ಮೇಥಿ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಕೂಡ ದಾಲಲ್ಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟೇ, ಇಷ್ಟು ಮಾಡಿಕೊಂಡ್ರೆ ನಮಗೆ ಒಗ್ಗರಣೆ ರೆಡಿಯಾಗಿದೆ. ಮತ್ತು ಆ ಬೇಳೆ ಪಾತ್ರೆನ ಸ್ಟೋವ್ ಮೇಲೆ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು 1 ಕುದಿ ಕುದಿಸ್ಕೊಂಡ್ರೆ ಸಾಕು, ಕಡಲೆಬೇಳೆಯಿಂದ ಮಾಡಿರುವಂಥ ದಾಲ್ ರೆಡಿಯಾಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಕಡಲೆಬೇಳೆ ದಾಲ್ನ ಟೇಸ್ಟ್ನ ಇನ್ನು ಸ್ವಲ್ಪ ಇನ್ಹ್ಯಾನ್ಸ್ ಮಾಡಬೇಕು ಅಂದರೆ ಇದ್ರ ಜೊತೆಗೆ 1/2 ಹೋಳಷ್ಟು ಲಾಸ್ಟಲ್ಲಿ ನಿಂಬೆರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಂಬೆರಸ ಹಾಕಿ ನಂತರ ಸರ್ವ್ ಮಾಡ್ಬೋದು, ಅಥವಾ ಯಾವಾಗ ಸರ್ವ್ ಮಾಡ್ತಿರೋ ಆ ಟೈಮಲ್ಲಿ ನಿಂಬೆರಸ ಹಾಕ್ಕೋಬೇಕು. ಈ ಕಡಲೆಬೇಳೆ ದಾಲ್ಗೆ ಕಾಂಬಿನೇಷನ್ ಆಗಿ ನಾನು ಮಾಡ್ತಿರೋದು ಪಾಲಕ್ ಚಪಾತಿ. ಪಾಲಕ್ ಸೊಪ್ಪನ್ನು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಬರೀ ಪಾಲಕ್ ಸೊಪ್ಪು ಮತ್ತು ಗೋಧಿ ಹಿಟ್ಟು ಹಾಕಿ ಚಪಾತಿ ಮಾಡೋಕ್ಕಿಂತಲೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರಿಸಿ ಮಾಡೋಣ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಹಾಗೆ ಇದಕ್ಕೆ ನಾವು ಮತ್ತೆ ನೀರು ಹಾಕ್ಕೊಳ್ಳೋದು ಬೇಡ, ಈ ಪ್ಯೂರಿ ಎಷ್ಟಿರುತ್ತೋ ಅದಷ್ಟಕ್ಕೆ ಮಾತ್ರ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ನಾ ಪಾಲಕ್ ಸೊಪ್ಪನ್ನು ಫಸ್ಟ್ ಬ್ಲ್ಯಾಂಚ್ ಮಾಡ್ಕೊಂಡಿದ್ದೆ, ಅಂದರೆ 1-2 ನಿಮಿಷ ಬಿಸಿನೀರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿರುವಂಥ ಪಾಲಕ್ ಸೊಪ್ಪನ್ನು ನೀರು ತೆಗೆದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ.
ಸೊ ಈ ಪ್ಯೂರಿಗೇ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅದಾದ ನಂತರ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾವು ಚಪಾತಿಗೆ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ತುಪ್ಪ ಎಲ್ಲ ಹಾಕಿ ನಂತರ ಚಪಾತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬರೀ ಪಾಲಕ್ ಸೊಪ್ಪು, ಗೋಧಿ ಹಿಟ್ಟು ಹಾಕಿ ಮಾಡೋದಕ್ಕಿಂತಲೂ ಸ್ವಲ್ಪ ಅದ್ರ ಜೊತೆಗೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಈ ಥರ ಎಲ್ಲ ಪುಡಿಗಳನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಒಂದು ಮಸಾಲೆ ಚಪಾತಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಗೋಧಿ ಹಿಟ್ಟು ಹಾಕಿ ನಾನು ಕಲಸ್ಕೋತಾ ಇದ್ದೀನಿ. ಸಾಧ್ಯದಷ್ಟು ಗೋಧಿ ಹಿಟ್ಟನ್ನು ನಮಗೆ ಇದಕ್ಕೆ ಪ್ಯೂರಿಗೆ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೋಬೇಕು. ಪಾಲಕ್ ಚಪಾತಿಗೆ ಚೆನ್ನಾಗಿ ಹಿಟ್ಟೆಲ್ಲ ಕಲಸಿ ನಾದ್ಕೊಂಡ ನಂತರ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಿಕೊಂಡು ಮೊದಲು ಒಂದು ಸಣ್ಣ ಪೂರಿ ಥರ ಲಟ್ಟಿಸ್ಕೊಂಡು ಅದರ ಒಳಗಡೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಸ್ವಲ್ಪ ಮೈದಾ ಹಿಟ್ಟು ಸ್ಪ್ರಿಂಕಲ್ ಮಾಡಿ ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ಕ್ವೇರ್ ಚಪಾತಿ ಥರ ಬರುತ್ತೆ. ಹಾಗೆ ಈ ಥರ ನೀವು ಲಟ್ಟಿಸಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ 7 ಟೈಪ್ಸ್ ಆಫ್ ಚಪಾತಿ ಮಾಡುವಂಥ ವಿಧಾನ ನಿಮಗೆ ಶೇರ್ ಮಾಡಿದ್ದೀನಿ. ಬಿಗಿನರ್ಸ್ ಯಾರು ಇದ್ದರೆ ತುಂಬ ಯೂಸ್ ಆಗುತ್ತೆ ಆ ವಿಡಿಯೋ ನಿಮಗೆ. 7 ಟೈಪ್ಸ್ ಆಫ್ ಚಪಾತಿ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾವು ಒಂದೊಂದು ರೀತಿ ಚಪಾತಿ ಲಟ್ಸುವಾಗಲೂ ಅದರದೇ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಖಂಡಿತ ನೀವು ಅದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಪಾಲಕ್ ಚಪಾತಿ ಕೂಡ ಸಿಂಪಲ್ಲಾಗಿ ರೌಂಡಾಗಿ ಲಟ್ಸ್ಕೊಳ್ಳೋ ಬದಲು ಈ ರೀತಿ ಪಾಕೆಟ್ ರೀತಿಯಲ್ಲಿ ಅಥವಾ ಏನು ಸ್ಕ್ವೇರ್ ರೀತಿಯಲ್ಲಿ ಲಟ್ಟಿಸ್ಕೊಂಡಾಗ ಚೆನ್ನಾಗಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದ್ಸತಿ ನಾನು ನಿಮಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಪೂರಿ ಥರ ಲಟ್ಟಿಸ್ಕೊಂಡ ನಂತರ ಒಳಗಡೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಸ್ಪ್ರಿಂಕಲ್ ಮಾಡ್ಕೊಂಡ ನಂತರ ಅಪೋಸಿಟ್ ಡೈರೆಕ್ಷನಲ್ಲಿ ನಾನು ಇದನ್ನು ಫೋಲ್ಡ್ ಮಾಡಿಕೊಂಡೆ. ನಂತರ ಸ್ಕ್ವೇರ್ ಶೇಪಲ್ಲೇ ನಾವು ಇದನ್ನು ಲಟ್ಟಿಸ್ಕೊತಾ ಹೋದರೆ ಸ್ಕ್ವೇರ್ ಚಪಾತಿ, ಅದರಲ್ಲಿ ಪಾಲಕ ಸೊಪ್ಪು ಹಾಕಿ ಮಾಡಿರುವಂಥ ಚಪಾತಿ, ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ ಫಸ್ಟ್ ಎಲ್ಲ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಬಿಟ್ಟು ನಂತರ ಒಂದಾದ್ಮೇಲೆ ಒಂದು ನಾವು ಎಣ್ಣೆ ಅಥವಾ ತುಪ್ಪ ಹಾಕಿ ಸುಟ್ಟು ತೆಕ್ಕೊಂಡ್ರೆ ಆಯಿತು, ಪಾಲಕ್ ಚಪಾತಿ ರೆಡಿ ಆಗುತ್ತೆ. ಹಾಗೆಯೇ ನಾನು ಇವಾಗ ಚಪಾತಿ ಲಟ್ಸಿರುವಂಥ ಸ್ಟೀಲ್ ಬೋರ್ಡ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಪ್ರತಿ ಸತಿ ನಾನು ಈ ಥರದ ವಸ್ತುಗಳನ್ನು ಉಪಯೋಗಿಸಿದಾಗ ಒಬ್ರಲ್ಲೊಬ್ಬರು ಲಿಂಕ್ ಹೇಳ್ತಿರ್ತಾರೆ. ನಾನು ಏನೇ ಯಾವುದೇ ವೀಡಿಯೋದಲ್ಲೂ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋದನ್ನು ಹೊಸದಾಗಿ ಏನಾರು ಇದ್ದಿದ್ದನ್ನು ಪ್ರತಿಯೊಂದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿರ್ತೀನಿ, ನೀವೊಂದು ಸರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವ್ಲಾಗ್ ಜೊತೆಗೆ ನಾನು ನೋಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಅಂತ ವ್ಲಾಗ್ ಜೊತೆಗೆ. ಹೋಗ್ಬಿಡ್ಲಾ? ಬೈ.